ನಾನು ಡಾಕ್ಟರ್ ಅನ್ನಪೂರ್ಣ ಹಿರೇಮಠ್, ಶಿಕ್ಷಕಿ, ಬೆಳಗಾವಿಯಿಂದ. ನನ್ನ ಕಿರು ಪರಿಚಯ, ನಾನು ಬೆಳಗಾವಿ ಜಿಲ್ಲಾ ಲೇಖಕಿಯರ ಸಂಘದ ಅಜೀವ ಸದಸ್ಯತ್ವೆ ಮತ್ತು AIPC ಭಾರತ ಸಂಘಟನೆಯ ಅಜೀವ ಸದಸ್ಯತ್ವೆ ಮತ್ತು ಲಿಂಗಾಯತ ಸಂಘಟನೆಯ ಅಜೀವ ಸದಸ್ಯತ್ವೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಅಖಿಲ ಕರ್ನಾಟಕ ಸಾಂಸ್ಕೃತಿಕ ಸಂಘಟನೆಯ ಜಿಲ್ಲಾ ಅಧ್ಯಕ್ಷೆಯಾಗಿ, ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳ ಸಂಗೀತ ಪರಿಷತ್ತಿನ ಬೆಳಗಾವಿ ಜಿಲ್ಲಾ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ನನ್ನ ಸಾಹಿತ್ಯಿಕ ಪರಿಚಯ, 2021ರಲ್ಲಿ ಭಾವಸಿರಿ ಅನ್ನುವಂಥ ಕವನ ಸಂಕಲನ ಬಿಡುಗಡೆಯಾಯಿತು. ಈಗ ಬಿಡುಗಡೆ ಆಗುತ್ತಿರುವ ಹನಿಗವನ ಸಂಕಲನ, ಮಂಜಿನ ಹನಿ, ಇನ್ನು ಹಸ್ತಪ್ರತಿ ರೆಡಿಯಾದಂಥ ಮೂರು ನನ್ನ ಸಂಕಲನಗಳೆಂದರೆ ವಚನ ಗ್ರಂಥ ಚಿಂತನ ಚಿಲುಮೆ ಅನ್ನುವಂಥ ವಚನ ಗ್ರಂಥ, ಮತ್ತು ವೈಚಾರಿಕ ಲೇಖನಗಳ ಗ್ರಂಥ, ಮತ್ತು ಇನ್ನೊಂದು ಕವನ ಸಂಕಲನ. ಹೀಗೆ ಎರಡು ಕವನ ಸಂಕಲನಗಳು ಹೊರಬಂದಿದ್ದು, ಇನ್ನು ಮೂರು ಹಸ್ತಪ್ರತಿ ತಯಾರಾದದ್ದು. ನನ್ನ ರಾಷ್ಟ್ರಮಟ್ಟದ, ರಾಜ್ಯ ಮಟ್ಟದ ಹಲವಾರು ಪ್ರಶಸ್ತಿಗಳು ನನಗೆ ದೊರಕಿದೆ ಡಾಕ್ಟರೇಟ್ ಜೊತೆಗೆ. ಈಗ ನನ್ನ ಸಾಹಿತ್ಯ ಕೃಷಿ ಮುಂದುವರಿದಿದೆ. ಈ 75ನೆಯ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ನಿಮಿತ್ತ ಕಸ್ತೂರಿ ಸಿರಿಗನ್ನಡ ವೇದಿಕೆ ಬೆಳಗಾವಿ ಇವರು ಹಮ್ಮಿಕೊಂಡಂಥ ಅಂತರ್ಜಾಲದ ಸಹಾಯದಿಂದ 2022ರಲ್ಲಿ ಆಯೋಜಿಸಲಾದ ರಾಷ್ಟ್ರಮಟ್ಟದ ಕವಿಗೋಷ್ಠಿ ಹಾಗೂ ಗೌರವ ಕವಿ ವಿಭೂಷಣ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನಾನು ರಾಷ್ಟ್ರಮಟ್ಟದಲ್ಲಿ ಸ್ಪರ್ಧಿಸುತ್ತಿದ್ದೇನೆ. ಸ್ವರಚಿತ ಕವನ ಶೀರ್ಷಿಕೆ ದೇಶನನ್ನದು ಎನ್ನುವಂಥ ದೇಶಭಕ್ತಿ ಗೀತೆ. ದೇಶನನ್ನದು ಭಾರತ, ದೇಶನನ್ನದು ಭಾರತ ಸ್ವಾಭಿಮಾನದ ಗೂಡು, ದೇಶನನ್ನದು ಭಾರತ ಸ್ವಾಭಿಮಾನದ ಗೂಡು. ಸ್ವರ್ಗ ಸಿರಿಯ ಸುಖವ ನೀಡುವ ಸದಭಿರುಚಿಯ ಬೀಡು, ಸ್ವರ್ಗ ಸಿರಿಯ ಸುಖವ ನೀಡುವ ಸದಭಿರುಚಿಯ ಬೀಡು. ಭಾರತ ಭಾರತ ನನ್ನದಿದು ಭಾರತ, ಭಾರತ ಭಾರತ ಹೆಮ್ಮೆಯ ಭಾರತ. ಋಷಿ ಮುನಿಗಳು ತಪವಗೈದ ಪರ್ವತಗಳ ಬೀಡು, ಹಸಿರು ವನಸಿರಿಯ ಹೊತ್ತು ಮೆರೆಯುವ ನಾಡು. ಸಿದ್ಧ ಸಾಧು ಸಂತರು ಮೆಟ್ಟಿದ ನೆಲೆ ಬೀಡು, ಸಿದ್ಧ ಸಾಧು ಸಂತರು ಮೆಟ್ಟಿದ ನೆಲೆ ಬೀಡು. ದೇವ ಮಾನವ ರುಟ್ಟಿ ಅಮರರಾದ ಸಿರಿನಾಡು, ದೇವ ಮಾನವ ರುಟ್ಟಿ ಅಮರರಾದ ಸಿರಿನಾಡು. ಬಸವ ಬುದ್ಧ ಗಾಂಧಿ ವಿವೇಕಾನಂದರ ನಂದನ, ಬಸವ ಬುದ್ಧ ಸ್ವಾಮಿ ವಿವೇಕ.